ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ ಪ್ರಕೃತಿ ನಮಗೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ವರವಾಗಿ ನಮಗೆ ಭಗವಂತ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಹೇಗೆ ತಾಯಿ ಎದೆಯಲ್ಲಿ ಹಾಲಿಡ್ತಾನಲ್ವ ಆ ರೀತಿ ನಮಗೆ ಸಾಕಷ್ಟು ಔಷಧಿ ದ್ರವ್ಯಗಳನ್ನು ನಮಗೆ ದಯಪಾಲಿಸಿದ್ದಾನೆ ಸೊ ಅದನ್ನು ನಾವು ನಮ್ಮ ಪೂರ್ವಜರು ಅಂದರೆ ನಮ್ಮ ಋಷಿ ವಿಜ್ಞಾನಿಗಳು ಆವಿಷ್ಕಾರ ಮಾಡಿ ಯಾವ್ಯಾವ ಒಂದು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಬಂದಾಗ ಯಾವ್ಯಾವ ರೀತಿಯ ಒಂದು ಸಸ್ಯಗಳನ್ನು ಬಳಸ್ಕೋಬೇಕನ್ನೋದನ್ನ ಅವಿಷ್ಕಾರ ಮಾಡಿ ಸಂಶೋಧನೆ ಮಾಡಿ ನಮಗೆ ಸಿದ್ಧವಾಗಿಟ್ಟಿದ್ದಾರೆ ಸೊ ಅದನ್ನು ಅರತು ನಾವು ಆ ಒಂದು ಪರ್ಟಿಕ್ಯುಲರ್ ಕಾಯಿಲೆಗಳು ಬಂದಾಗ ಯಾವ ರೀತಿ ಈ ಸುತ್ತಮುತ್ತ ಮತ್ತು ನಮ್ಮ ಪ್ರಕೃತಿಯಲ್ಲಿ ಮತ್ತು ನಮ್ಮ ಅಡಿಗೆ ಮನೆಯಲ್ಲಿ ಗೋವಿನಲ್ಲಿ ತುಳಸಿಯಲ್ಲಿ ಯಾವ ರೀತಿ ಔಷಧಿಗಳನ್ನು ಮಾಡ್ಕೋಬೇಕಂತ ನಾವು ಸಾಕಷ್ಟು ಬಾರಿ ತಿಳ್ಕೊಂಬಂದಿದ್ದೀವಿ ಸಾಕಷ್ಟು ಗಿಡಮೂಲಿಕೆ ಆಗಿರ್ಬೋದು ಮನೆ ಮದ್ದುಗಳ ಮುಖಾಂತರ ಸೊ ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ನೆಗ್ಗಿಲ ಮುಳ್ಳು ನೆಗ್ಗಿಲು ಮುಳ್ಳು ಅಂತಂದರೆ ಸಾಮಾನ್ಯವಾಗಿ ರೈತರಿಗೆಲ್ಲ ಗೊತ್ತಿರುತ್ತೆ ಕಾರಣ ಏನಂದರೆ ಹೊಲಗಳಲ್ಲಿ ಅದು ಬೆಳೆದಿರುತ್ತೆ ಸೊ ಅದ್ರ ಮೇಲೆ ಏನಾದರೂ ನಾವು ಕಾಲುಗಳಿಟ್ಟಾಗ ಅದು ಚುಚ್ಚುತ್ತೆ ಚುಚ್ಚಿದಾಗ ಉರಿನೂ ಬರುತ್ತೆ ಸೊ ಹೀಗಾಗಿ ಆ ಒಂದು ಚಿರಪರಿಚಿತವಾದಂತಹ ಸಸ್ಯ ಪ್ರತಿಯೊಬ್ಬರಿಗೆ ಗೊತ್ತಿರೋದರಿಂದ ಹಳ್ಳಿಗಾಡುಗಳಲ್ಲಿ ವಾಸವಾಗಿರೋರಿಗೆ ಮತ್ತು ಪಟ್ಟಣ ಪ್ರದೇಶಗಳಿಗೂ ಕೂಡ ಹಳ್ಳಿಯಿಂದನೇ ಬಂದಿರೋರಿರ್ತಾರೆ ಆಲ್ಮೋಸ್ಟ್ ಸೊ ಅವ್ರಿಗೂ ಕೂಡ ಇದರದೊಂದು ಪರಿಚಯ ಇರುತ್ತೆ ಈ ಒಂದು ನೆಗ್ಗಿಲ ಮುಳ್ಳನ್ನು ನಾವು ಯಾವ ರೀತಿ ನಮ್ಮ ಕಾಯಿಲೆಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ಬಳಸ್ಕೋಬೋದು ಅಂತ ನೋಡೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈ ಒಂದು ನೆಗ್ಗಿಲ ಮುಳ್ಳನ್ನು ನಾವು ಸಮೂಲವಾಗಿ ಬಳಸ್ಬೋದು ಅಥವಾ ಬೇರನ್ನು ಕೆಲವು ನಾವು ಬೇರನ್ನು ಯೂಜ್ವಲಾಗಿ ಬಳಸೋದಿಲ್ಲ ಕಾಂಡ ಮತ್ತು ಎಲೆ ಹೂವು ಮತ್ತು ಕಾಯಿಗಳನ್ನು ಬಳಸ್ತೇವೆ ಈ ಸಸ್ಯದ ಪರಿಚಯ ಹೇಳಬೇಕು ಅಂತಂದರೆ ಸುಮಾರು ಹೊಲಗಳಲ್ಲಿ ಬದುಗಳಲ್ಲಿ ಮತ್ತು ಕೆರೆ ಕಟ್ಟೆಗಳ ಮೇಲೆ ಮತ್ತು ಈ ಪಾಳು ಬಿದ್ದಂಥ ಜಮೀನುಗಳಲ್ಲಿ ಮತ್ತು ಗುಡ್ಡ ಬೆಟ್ಟ ಪ್ರದೇಶಗಳಲ್ಲೂ ಕೂಡ ಇದು ಯಥೇಚ್ಛವಾಗಿ ಬೆಳೀತದೆ ಎಲ್ಲಿ ಜಾಸ್ತಿ ಉಷ್ಣ ಇರ್ತದಲ್ವ ಆ ಪ್ರದೇಶದಲ್ಲಿ ಇದು ಹೆಚ್ಚಿಗೆ ಬೆಳೀತದೆ ಪ್ರಕೃತಿನೂ ಹಾಗೇನೆ ನಮಗೆ ಎಲ್ಲಿ ಯಾವ್ಯಾವ ಗಿಡಮೂಲಿಕೆಗಳನ್ನು ಹೆಚ್ಚಿಗೆ ಬೆಳೆಸಿದ್ರೆ ಆಯಾ ವಾತಾವರಣಕ್ಕೆ ಅಲ್ಲಿ ಔಷಧಿಯಾಗಿ ಬಳಸ್ಕೋಬೇಕು ಬಳಸ್ಕೋಬಹುದು ಅಂಥೇಳಿ ಪ್ರಕೃತಿ ನಮಗೆ ತುಂಬ ಉತ್ತಮ ರೀತಿ ಮಾರ್ಪಾಟಾಗಿದೆ ನಾವು ನಿಸರ್ಗದೇ ತುಂಬ ಅವಿನಾಭಾವ ಸಂಬಂಧವಿಟ್ಟಾಗ ನಮಗೆ ಇದ್ರದ್ದು ಪರಿಚಯ ಆಗ್ತದೆ ಉಷ್ಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೀತದೆ ಶೀತ ಪ್ರದೇಶದಲ್ಲಿ ಉಷ್ಣವಾಗ್ತಕ್ಕಂಥ ಪದಾರ್ಥಗಳು ಹೆಚ್ಚಾಗಿ ಬೆಳೀತವೆ ಈ ರೀತಿ ಪ್ರಕೃತಿ ನಮಗೆ ತುಂಬ ಅತ್ಯುತ್ತಮವಾಗಿ ಮಾರ್ಪಾಟಾಗಿದೆ ನಾವು ಇದನ್ನು ಸಮಯವರಿತು ಮತ್ತು ತಿಳ್ಕೊಂಡು ನಾವು ಬಳಸಿದಾಗ ಏನಾಗ್ತದೆ ನಮಗೆ ಖಂಡಿತವಾಗಲೂ ಯಾವುದೇ ಒಂದು ಗಂಭೀರ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಸ್ನೇಹಿತರೇ ಈ ಒಂದು ನೆಗ್ಗಿಲು ಬಹಳ ಮುಖ್ಯವಾಗಿ ತಂಪು ಮಾಡುವಂಥ ಗುಣ ಇದೆ ಮತ್ತು ನಮಗೆ ವಿ ಮೂತ್ರವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಗುಣ ಇದೆ ಸೊ ಹಾಗಾಗಿ ಈ ಒಂದು ನೆಗ್ಗಿಲು ನಾವು ಬಹಳ ಮುಖ್ಯವಾಗಿ ಮೂತ್ರಪಿಂಡದ ಕಾಯಿಲೆಗಳಲ್ಲಿ ಬಳಸ್ತಾರೆ ಮೂತ್ರಪಿಂಡದಲ್ಲಿ ಕಲ್ಲಾಗಿರ್ಬೋದು ಮತ್ತು ಕೆಲವರಿಗೆ ಸರಿಯಾಗಿ ಮೂತ್ರ ವಿಸರ್ಜನೆ ಆಗದೇ ಇರ್ಬೋದು ಅಂತಹ ಒಂದು ಸಮಸ್ಯೆಗಳಿದ್ದಾಗ ಏನಾಗ್ತದೆ ಇದ್ದಲ್ಲಿ ಈ ಒಂದು ನೆಗ್ಗಿಲು ಮುಳ್ಳನ್ನು ನಾವು ನಿತ್ಯ ಅದರ ಸಮೂಲವನ್ನು ಕುಟ್ಟಿ ರಸ ಮಾಡಿ ಅದನ್ನು ಕಷಾಯದ ರೂಪದಲ್ಲಾಗಲಿ ಅಥವಾ ಸ್ವರಸವಾಗಲಿ ನಾವು ಸೇವನೆ ಮಾಡಿದಾಗ ಏನಾಗ್ತದೆ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಖಾಯಿಲೆಗಳಲ್ಲಿ ಇದು ತುಂಬ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಷ್ಟು ಅದ್ಭುತವಾದಂತಹ ಮೂಲಿಕೆ ಇದು ಸುಮಾರು ಎಲ್ಲರ ಹೊಲ ಗದ್ದೆ ಬದುಗಳಲ್ಲಿ ಬೆಳೀತಕ್ಕಂಥದ್ದು ಇದು ನಾವು ಮಾಡಬೇಕಷ್ಟೇನೇ ಮತ್ತು ಅದು ಶುಕ್ರಜನಕ ಶುಕ್ರಜನಕ ಅಂದರೆ ಏನಂದರೆ ಶರೀರದಲ್ಲಿ ವೀರ್ಯಾಣುಗಳ ಶಕ್ತಿ ಕೊರತೆ ಇರುತ್ತಲ್ವ ಆ ಒಂದು ಆ ಒಂದು ಸಂದರ್ಭದಲ್ಲಿ ಮತ್ತು ವಿರಾಣುಗಳ ಸಂಖ್ಯೆ ಕಡಿಮೆ ಇದ್ದಾಗಲೂ ಕೂಡ ಇದೇ ರೀತಿ ಕಷಾಯ ಕಾಯಿ ಕಾಂಡ ಎಲೆ ಮತ್ತು ಹೂವು ಇದರ ಒಂದು ಮಿಶ್ರಣವನ್ನು ನಾವು ಸ್ವರಸ ಆಗಿರ್ಬೋದು ಅಥವಾ ಕಷಾಯ ರೂಪದಲ್ಲಿ ನಾವು ನಿತ್ಯ ಸೇವಿಸ್ತಾ ಬಂದರೆ ಅದು ಏನಾಗ್ತದೆ ಅಂದರೆ ನಮಗೆ ಈ ಒಂದು ಸುಖ್ರಾಣುಗಳ ಸಂಖ್ಯೆ ವೃದ್ಧಿ ಆಗ್ತದೆ ಅಷ್ಟು ಅದ್ಭುತವಾದಂತಹ ಸುಖ್ರಾಣುವನ್ನು ವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಈ ಒಂದು ನೆಗಿಲ ಮುಳ್ಳಿಗಿದೆ ಹಾಗೆಯೇ ನೀವು ಮಧುಮೇಹದಲ್ಲೂ ಕೂಡ ಅಷ್ಟೇ ಮಧುಮೇಹದಲ್ಲಿ ಏನಾಗಿರುತ್ತೆ ಅಂದರೆ ಶರೀರದಲ್ಲಿ ತ್ರಿದೋಷಗಳು ಸ್ವಲ್ಪ ಸಮತೋಲ ಸಮತೋಲನದಲ್ಲಿ ಇರೋದಿಲ್ಲ ಸೊ ಅಂಥ ಸಂದರ್ಭದಲ್ಲೂ ಕೂಡ ನಾವು ಇದರ ಸಮೂಲದ ಕಸಾಯನ ಕುಡಿಯೋದ್ರಿಂದ ಏನಾಗ್ತದೆ ಶರೀರದಲ್ಲಿ ಸ್ವಲ್ಪ ಶಕ್ತಿ ಹೆಚ್ಚಾಗಿ ನರಗಳಿಗೆ ಬಲ ಬಂದು ಶರೀರ ಮತ್ತು ಕಿಡ್ನಿ ತಂಪಾಗ್ತವೆ ಸೊ ತಂಪಾದಾಗ ಏನಾಗ್ತದೆ ಶರೀರದಲ್ಲಿ ಕೆಲವರಿಗೆ ಈ ಸಕ್ಕರೆ ಕಾಯಿಲೆ ಬಂದಾಗ ಮೂತ್ರದಲ್ಲಿ ಕೆಲವು ವಿಟಮಿನ್ಸು ಪ್ರೋಟೀನ್ಸು ಈ ಥರದವೆಲ್ಲ ಹೋಗಿ ಸಣ್ಣ ಆಗ್ತಾಯಿರ್ತಾರಲ್ವ ಅಂತಹ ಸಂದರ್ಭದಲ್ಲಿ ಕಿಡ್ನಿನ ಸರಿ ಮಾಡಿ ನಮಗೆ ರಕ್ತದಲ್ಲಿ ಸಾರಿ ಮೂತ್ರದಲ್ಲಿ ಈ ಒಂದು ಪ್ರೋಟೀನ್ಸು ಮತ್ತು ವಿಟಮಿನ್ಸು ಅವೆಲ್ಲ ಆಚೆ ಹೋಗೋದನ್ನ ತಡೆಗಟ್ಟಿ ನಮಗೆ ಶರೀರಕ್ಕೆ ಬಲ ಕೊಡುತ್ತೆ ಮಧುಮೇಹದಲ್ಲೂ ಕೂಡ ಇದನ್ನು ನಾವು ಇದೇ ರೀತಿ ಕಷಾಯದ ರೂಪದಲ್ಲಿ ಬಳಸ್ಬೋದು ಹಾಗೇ ಶರೀರಕ್ಕೆ ಬಲ ಬರಲು ಮತ್ತು ಈ ಕೀಲುಗಳಲ್ಲಿ ನಮಗೆ ನೋವುಗಳಿರ್ತವೆ ಇರ್ತವೆ ಕೆಲವರಿಗೆ ಈ ಕೀಲುಗಳಲ್ಲಿ ಅಂದರೆ ಮಂಡಿ ನೋವಾಗಿರ್ಬೋದು ಅಥವಾ ಕೀಲು ನೋವಾಗಿರ್ಬೋದು ಮತ್ತು ಶರೀರದಲ್ಲಿ ತುಂಬ ಉಷ್ಣ ಇದ್ದು ಮತ್ತು ಮೂತ್ರದಲ್ಲಿ ಮೂತ್ರ ಕ್ರಚು ಅಂತ ಹೇಳ್ತಾರೆ ಅಂದರೆ ಮೂತ್ರ ಬಂದ್ ಆಗುವಂಥದ್ದು ಮತ್ತು ಮೂತ್ರಾಶಯದಲ್ಲಿ ಏನಾದ್ರೂ ಈ ಪ್ರೋಟೀನ್ಸ್ ಹೋಗುವಂಥ ಕಾಯಿಲೆಗಳಿಗೆ ಇದನ್ನು ಬಹಳ ಮುಖ್ಯವಾಗಿ ನಾವು ಮಂಡಿ ನೋವುಗಳಲ್ಲಿ ಕೀಲ್ ನೋವುಗಳಲ್ಲೂ ಕೂಡ ಬಳಸ್ಬೋದು ಕೀಲ್ ನೋವುದಲ್ಲಿ ಯಾವ ರೀತಿ ಬಳಸಬೇಕು ಅಂದರೆ ಇದಕ್ಕೆ ವಿಶ್ವ ಬೇಷಜ ಅಂತ ಹೇಳ್ತಾರೆ ಶುಂಠಿಗೆ ಅಂದರೆ ಶುಂಠಿನ ಎಲ್ಲ ಒಂದು ಗಿಡಮೂಲಿಕೆಗಳ ಜೊತೆಗೆ ಮತ್ತು ಎಲ್ಲ ಕಾಯಿಲೆಗಳಲ್ಲೂ ಕೂಡ ನಾವು ಒಂದು ಪಥ್ಯವಾಗಿ ಬಳಸ್ಬೋದು ಸೊ ಈ ಶುಂಠಿಯ ಒಂದು ಹಸಿ ಶುಂಠಿಯ ರಸ ಮತ್ತು ಈ ಒಂದು ಸಮೂಲದ ಚೂರ್ಣವನ್ನು ಚಟ್ನಿಯನ್ನು ನಾವು ನಿತ್ಯ ಕಸಾಯದ ರೂಪದಲ್ಲಿ ದಿನ ಬೆಳಿಗ್ಗೆ ಮತ್ತು ಸಂಜೆ ನಾವು ಉಪಯೋಗಿಸ್ತಾ ಬಂದರೆ ಏನಾಗ್ತದೆ ಅಂದರೆ ಈ ಒಂದು ಮಂಡಿ ನೋವು ಮತ್ತು ಕೀಲ್ ನೋವು ಮತ್ತು ಈ ಒಂದು ಶರೀರದಲ್ಲಿ ಯಾವಾಗಲೂ ನೋವು ಇರ್ತಾವಲ್ವಾ ತ್ರಿದೋಷಗಳ ಒಂದು ವ್ಯತ್ಯಯದಿಂದ ಸೊ ಅಂಥ ಎಲ್ಲ ನೋವುಗಳು ಕೂಡ ಮುಕ್ತಿ ಹೊಂದ್ಬೋದು ಸೊ ಈ ನಗ್ಲಿ ಮುಳ್ಳು ನಮಗೆ ಭಾಳ ಸರಳವಾಗಿ ಮತ್ತು ಸುಲಭವಾಗಿ ಸಿಗ್ತಕ್ಕಂಥದ್ದು ಎಲ್ಲರಿಗೆ ಸಿಗ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಸಸ್ಯದ ಉಪಯೋಗವನ್ನು ಪಡೆದು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಸ್ನೇಹಿತ ವರ್ಗದಲ್ಲಿ ಯಾರಿಗ್ಯಾರು ಈ ಸಮಸ್ಯೆ ಇದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ನೆರವಾಗಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ